ನೋಡಿ, ನಿನ್ನೆ ದಿವಸ ಕೋರ್ಟಿನ ತೀರ್ಮಾನ ಇವತ್ತಾಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಇಂಟ್ರಿಮ್ ಆರ್ಡರ್ ಅಂತ ಬಂದಿತ್ತು, ಅದನ್ನು ಸ್ಟೇ ಮಾಡೋ ಮುಖಾಂತರ ಇವತ್ತು ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಿ 3 ತಿಂಗಳ ಒಳಗಡೆ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕನ್ನುವಂಥ ನಿರ್ಧಾರವನ್ನು ಕೋರ್ಟಿನ ಇವತ್ತು ತೀರ್ಮಾನ ಬಂದಿದೆ. ನಾವು ಅದನ್ನು ಸ್ವಾಗತವನ್ನು ಮಾಡ್ತೀವಿ. ಮತ್ತು ತ್ವರಿತಗತಿಯಲ್ಲಿ ಸಿಐಡಿನೂ ಕೂಡ ಇದಕ್ಕೆ, ಸಿಬಿಐನೂ ಕೂಡ ಇದಕ್ಕೆ ತ್ವರಿತಗತಿಯಲ್ಲಿ 3 ತಿಂಗಳು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಅದನ್ನು ಸತ್ಯಾಸತ್ಯತೆಯನ್ನು ಜನರ ಮುಂದೆ ಇಡತಕ್ಕಂಥ ಕೆಲಸವನ್ನು ಮಾಡ್ತಿತ್ತು ಅನ್ನೋಂಥ ವಿಶ್ವಾಸ ನಮಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದರ ಬಗ್ಗೆ ಬಹಳಷ್ಟು ಅಂಜಿಕೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ತೋರಿಸ್ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಅವರು ಸತ್ಯ ಇತ್ತಂತಂದ್ರೆ ಅವ್ರು ಹೊರಗೆ ಬರ್ತಾರೆ, ಅದ್ರ ಬದಲು ಅವ್ರು ಎದುರಿಸಬೇಕಾಗುತ್ತೆ. ಅದು ಏನೇ ವಟೆವರ್ ಇದು ಏನು ಕಾಸ್ ಇದ್ರು ಅದನ್ನು ಎದುರಿಸಬೇಕು. ಎದುರಿಸೋರು ಸತ್ಯಾಸತ್ಯತೆ ಏನು ಅಂತಂದ್ರೆ 3 ತಿಂಗಳ ಅವಧಿಯಲ್ಲಿ ಸಿಬಿಐ ಅದನ್ನ ಹೊರಗೆ ತರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಈಗ ನೋಡಿ, ಇದು ರಾಜ್ಯದಲ್ಲಿ ಕಳೆದ 5 ತಿಂಗಳಲ್ಲಿ ಅನೇಕ ಘಟನೆಗಳನ್ನು ನಾವು ನೋಡಿದಾಗ ಈ ರೀತಿಯಾದಂಥ ಬಹಳಷ್ಟು ಘಟನೆಗಳು ಘಟನಾವಳಿಗಳು ನಡೀತಿದ್ದವು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಕ್ಕಂಥವ್ರ ಮೇಲೆ ಎಫ್ ಐ ಆರ್ ಮಾಡಿಸ್ತಕ್ಕಂಥ ಕೆಲಸವನ್ನು, ಒಂಥರ ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಕೇವಲ ಮೇಲ್ ಹಂತದಲ್ಲ, ಕೆಳ ಹಂತದಲ್ಲಿ ಕಾರ್ಯಕರ್ತರು ಕೂಡ ದ್ವೇಷ ರಾಜಕಾರಣ ಮಾಡುವಂಥ ಪ್ರಯತ್ನವನ್ನೇ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ನಿನ್ನೆ ದಿವಸ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರಾಗಲಿ, ಅಲ್ಲಿ ನಮ್ಮ ಜಾಧವ್ ಅವರು ಕೂಡ ಲೋಕಸಭಾ ಸದಸ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಗಮನಿಸಿದ್ದೆ ನಾನು ಕೂಡ. ಭಾರತೀಯ ಜನತಾ ಪಾರ್ಟಿ ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ತೆಗೆದುಕೊಂಡು ಅದನ್ನು ಸ್ಟಡಿ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ತಕ್ಷಣ ಇದಕ್ಕೆ ಒಂದು ಎನ್ಕ್ವೈರಿ ಕಮಿಟಿ ನೇಮಕ ಮಾಡಿ ಇದಕ್ಕೆ ಎನ್ಕ್ವೈರಿ ಮಾಡಿ ಯಾರು ಇದರಲ್ಲಿ ತಪ್ಪಿಸಿರಿದಾರೆ, ಅದರಲ್ಲಿ ಏನಾದರೂ ಸಚಿವರು ತಪ್ಪಿಸಿರಿದ್ರೆ ಅವ್ರನ್ನ ಕ್ಯಾಬಿನೆಟ್ಲಿಂದ ಬಿಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕನ್ನೋ ಅಂತ ಆಗ್ರಹ ಮಾಡ್ತೀವಿ. ಮೊದಲು ತನಿಖೆ ಆಗಲಿ, ತನಿಖೆ ಮಾಡಿ ಏನನ್ನೋ ಅಂತ ನಿರ್ಣಯ ತೆಗೆದುಕೊಳ್ಬೇಕು.